ಸ್ನೇಹಿತರೆ ಇವತ್ತು ಖಂಡಿತ ನನಗೆ ಮಾತನಾಡೋ ಉದ್ದೇಶ ಇರಲಿಲ್ಲ ಆಸಕ್ತಿನೂ ಇರಲಿಲ್ಲ ನಿನ್ನೆ ಸಾಯಂಕಾಲ ತಾನೇ ಎರಡು ಮಾಡಿದ್ದೀನಿ ಮಾಡ್ತಾ ಇರಲಿ ನಾನು ಮತ್ತು ಎಷ್ಟು ಅಂತ ನೀವು ನೋಡೋಕ್ಕಾಗತ್ತೆ ಇವತ್ತು ನಾನು ಮಾತನಾಡೋ ಕಾರಣ ಏನು ಅಂತ ಹೇಳಿದ್ರೆ ನಾನು ಸಾಮಾನ್ಯವಾಗಿ ನನ್ನ ರೂಮ್ ಬಿಟ್ಟು ಟಿಫನ್ ಮಾಡಿಕೊಂಡು ಹೊರಗಡೆ ಬರೋದೇ ಜನಗಳಿಗೆ ಕಾಣಿಸೋದೇ ಆಲ್ಮೋಸ್ಟ್ ಹನ್ನೆರಡೂವರೆ ಒಂದು ಗಂಟೆಗೆ ಅಷ್ಟೊತ್ತಿಗೆ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತೈದು ಮೂವತ್ತು ಹುಡುಗರು ಬಂದುಬಿಟ್ಟಿದ್ದಾರೆ ನಮ್ಮ ಹುಡುಗರು ಎಲ್ ಅಲ್ಲಿ ಎಲ್ಲರೂ ಮುಸ್ಲಿಮರು ನಮ್ಮ ಮೆಹಮೂದು ಸಿಕಂದರು ಕಾ ಅಜ್ಗರು ಖಾಲಿದು ಜಾವೇದ್ ಎಲ್ಲರು ಎಲ್ಲರೂ ಬಂದುಬಿಟ್ಟಿದ್ದಾರೆ ಅಣ್ಣ ನೀವೊಂದು ವೀಡಿಯೋ ಮಾಡಬೇಕು ಅಂತ ನನಗೆ ಗೊತ್ತು ನಿನ್ನೆ ಮೊನ್ನೆ ಎಲ್ಲ ಪ್ರೊಟೆಸ್ಟ್ಗೆ ಹೋಗಿದ್ರು ಪೀಸ್ಫುಲ್ಲಾಗಿ ಮಾಡಿದರು ಅವರು ಹೇಳಿದ್ದೆ ಅವ್ರಿಗೆ ನಾನು ಏನು ಹೇಳಿದ್ದೆ ಅಂತ ಹೇಳ್ತೀನಿ ನಿಮ್ಮನ್ನು ಕೇಳಿಸೋದು ನನಗೆ ಸುಲಭ ಯಾಕೆಂದರೆ ನಾನೊಬ್ಬ ಹಿಂದೂ ಹೋಗಿ ಆರ್ ಎಸ್ ಎಸ್ ವಿರುದ್ಧ ಹೋಗಿ ಮೋದಿ ಹೋಗಿ ಅಂತ ಹೇಳೋದು ಸುಲಭ ನಮಗೇನಾದರೂ ಹೆಚ್ಚು ಕಮ್ಮಿ ಇದ್ರೆ ನಾವು ಬಿಡೋದಿಲ್ಲ ಹೋರಾಟ ಮಾಡ್ತೀವಿ ಅಂತ ಹೇಳಿ ಆ ಒಂದು ಥ್ರೆಟ್ ದೈಹಿಕ ಥ್ರೆಟ್ ಇರಲಿ ಅಂತ ಹೇಳೋದು ಬಹಳ ಸುಲಭ ಆದರೆ ನಂತರ ಅದು ನಿಜಕ್ಕೂ ಮೊಮೆಂಟಮ್ ಪಡ್ಕೊಂಡು ಹಿಂದೂ ಮುಸ್ಲಿಮ್ ಗಲಾಟೆಗೆ ಟರ್ನ್ ಆಗಿಬಿಟ್ಟಾಗ ತೊಂದರೆ ನನಗಾಗಲ್ಲ ನನ್ನ ಮಕ್ಕಳಿಗಾಗಲ್ಲ ನಿಮಗಾಗತ್ತೆ ಮನೆಯವ್ರಿಗಾಗತ್ತೆ ನನಗೆ ನನ್ನ ಮನೆಯವ್ರಿಗಾದಷ್ಟೇ ಸಂಕಟ ಆಗುತ್ತೆ ಆಗ ದುಃಖ ಆಗುತ್ತೆ ಬಟ್ ಐ ವಿಲ್ ನಾಟ್ ಬಿ ಏಬಲ್ ಟು ಡೂ ಎನಿಥಿಂಗ್ ನಾನು ಸುಮ್ಮನೆ ಹೀಗೆ ವಿಟ್ನೆಸ್ಸಾಗಿ ನೋಡಬೇಕಷ್ಟೇ ಹೊತ್ತು ನಾನು ಮಾಡೋಕ್ಕಾಗೋದಿಲ್ಲ ನೀವು ಮಾಡಬೇಕಾಗಿರೋ ಮೊಟ್ಟ ಮೊದಲ ಕೆಲಸ ಅಂದರೆ ಲೆಟ್ ಇಟ್ ಬಿ ಪೀಸ್ಫುಲ್ ಎಲ್ಲ ಪ್ರಜ್ಞಾವಂತನ್ನ ನೀವು ಕರೀರಿ ನೀವು ಯಾವ ಕಾರಣಕ್ಕೂ ಬರೀ ಮುಸ್ಲಿಮ್ರ ವಿಷಯ ಅಲ್ಲ ಇದು ಇದು ಹಿಂದೂಗಳಿಗೂ ಸಂಬಂಧಪಟ್ಟಿದೆ ಮತ್ತು ಬರೀ ರಾಜಕಾರಣಿಗಳಿಗೆ ಸಂಬಂಧಪಟ್ಟಿಲ್ಲ ರಾಜಕೀಯದಲ್ಲಿ ಆಸಕ್ತಿ ಇಲ್ಲದೇ ಇರೋರಿಗೂ ಶಕ್ತಿ ರಾಜಕೀಯದಲ್ಲಿ ಅಥವಾ ಪಕ್ಷಾತೀತವಾಗಿ ಯೋಚನೆ ಮಾಡ್ತಾರಲ್ಲ ಪಕ್ಷ ರಹಿತವಾಗಿ ಅವ್ರಿಗೂ ಕೂಡ ಸಂಬಂಧಪಟ್ಟಿದೆ ಯಾವ ಕಾರಣಕ್ಕೂ ಇದರಲ್ಲಿ ಹಿಂಸೆ ಇರಬಾರ್ದು ಅಲ್ಲಿ ಒಬ್ಬ ಹಿಂದೂ ಸತ್ರು ನಂಗೆ ಸಂತ ಆಗುತ್ತೆ ಇವ್ರ ಸತ್ರು ಆಗುತ್ತೆ ನಿಮಗೂ ಆಗುತ್ತೆ ಕೆ ಸಾಯೋ ಹಿಂದೂ ನಿಮ್ಮ ವೈರಿ ಅಲ್ಲ ಅವನು ಕ್ರಾಸ್ ಫೈರಿಂಗಲ್ಲಿ ಹೆಚ್ಚು ಕಮ್ಮಿ ಹೋಗಿರ್ತಾನೆ ಪೊಲೀಸ್ ಫೈರಿಂಗಲ್ಲಾಗ್ಬೋದು ದಂಬಿನಲ್ಲಾಗಬಹುದು ಅದನ್ನು ಮಾತ್ರ ಮಾಡಬೇಡಿ ಅಂತ ಹೇಳಿದೆ ಎರಡು ದಿನ ಮಾಡಿದ್ದಾರೆ ಮಾಡೋದ್ರ ಜೊತೆಗೆ ಯಡಿಯೂರಪ್ಪನವ್ರ ಹತ್ರ ಹೋಗಿದ್ದಾರೆ ಸಾಕಷ್ಟು ಜನ ಮುಸ್ಲಿಮರು ಹೋಗಿದ್ದಾರೆ ನೀವು ಅವ್ರು ಯಡಿಯೂರಪ್ಪನಾಗ ಕೊಡ್ತಿರೋ ಸ್ಟೇಟ್ಮೆಂಟನ್ನ ನೋಡಿದ್ರಾ ಅಂತ ಕೇಳಿದ್ರು ಇಲ್ಲಪ್ಪ ನಾನು ಹೆಚ್ಚು ನೋಡ್ತಾ ಇದ್ದೆ ಡೆಲ್ಲಿ ಏನಾಗ್ತಿದೆ ಯು ಪಿನಲ್ಲಿ ಏನಾಗ್ತಿದೆ ನಾರ್ತ್ ಇಂಡಿಯಾ ಏನಾಗ್ತಿದೆ ಅಂತ ಇಲ್ಲಿ ಮಂಗಳೂರು ಸ್ವಲ್ಪ ಡಿಸ್ಟರ್ಬ್ ಆಯಿತು ಅನ್ನೋದು ಬಿಟ್ಟರೆ ಅಷ್ಟು ಸುಲಭವಾಗಿ ಆಗಲ್ಲ ಅಂತ ಗೊತ್ತಿತ್ತು ನೋಡ್ತಿಲ್ಲ ಏನಾಯಿತು ಅವರು ಎಷ್ಟು ಆಪ್ತವಾಗಿ ಹೃದಯದಿಂದ ಹೇಳಿದ್ರು ಅಂದರೆ ಅಣ್ಣ ಯಡಿಯೂರಪ್ಪನವ್ರು ನಮ್ಮನ್ನ ಹೆಂಗೆ ಮಾತನಾಡಿಸಿದ್ರು ನಡ್ಕೊಂಡ್ರು ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ ನಮ್ಗೆ ಅಷ್ಟು ಬುದ್ಧಿ ಇಲ್ಲ ಆದರೆ ನೀವು ನಾವು ಅಣ್ಣ ತಮ್ಮದಿರು ಅಂತ ಅವ್ರು ಹೇಳಿದ್ರು ಅವ್ರು ಹೇಳಬೇಕಾದ್ರೆ ಅವರು ಒಬ್ಬ ರಾಜಕಾರಣಿ ಕಾಣಿಸ್ತಿಲ್ಲ ನಿಜವಾಗ್ಲೂ ನಮ್ಮ ಅಣ್ಣ ಕಾಣಿಸ್ತಾ ಇದ್ದಲ್ಲಿ ನೀವು ಯಾವ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ನಮ್ಮ ಬಗ್ಗೆ ಸಂಶಯ ಇಟ್ಕೋಬೇಡಿ ನಿಮಗೆ ತೊಂದರೆ ಆಗೋ ಯಾವ ಕೆಲಸನೂ ನಾವು ಮಾಡೋದಿಲ್ಲ ಅಟ್ ದ ಸೇಮ್ ಟೈಮ್ ನಾವು ಮಾತನಾಡ್ತಾ ಇದ್ದೀವಿ ಅಂದರೆ ಸಹಜವಾಗಿ ಕೇಂದ್ರ ಸರ್ಕಾರ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ ನೀವು ಯಾವ ಕಾರಣಕ್ಕೂ ಭೀತಿ ಇಟ್ಕೋಬೇಡಿ ಪ್ರೊಟೆಸ್ಟ್ ಮಾಡ್ತೀರಾ ಮಾಡಿ ಮಾಡಿ ನೀವು ಪ್ರೊಟೆಸ್ಟ್ ಮಾಡೋದ್ರಿಂದ ನಾವು ಗಮನಿಸೋಕ್ಕಾಗತ್ತೆ ಮಾಡಿ ಆದರೆ ಹಿಂಸೆ ಚ ಹಿಂಸಾಚಾರಕ್ಕೆ ಹೋಗಬೇಡಿ ಅದು ಹೋದಾಗ ಆ್ಯಕ್ಷನ್ ತೊಗೋಬೇಕಾಗತ್ತೆ ಪೊಲೀಸ್ನವರು ನಾನು ಹೇಳೋದಲ್ಲ ನಿಮ್ಮ ಮೇಲೆ ಹಿಂಸೆ ಮಾಡಿದ್ರು ತಗೋಬೇಕಾಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅಣ್ಣ ಅವು ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿ ಹೋಗಿ ಬಂದ ಬಂದ ನಂತರ ನಾವು ಫಸ್ಟ್ ಮೆಸೇಜ್ ಕೊಟ್ಟಿದ್ದು ಇನ್ಕ್ಲೂಡಿಂಗ್ ಮಂಗಳೂರು ಮೆಸೇಜ್ ಕೊಟ್ಟಿದ್ದು ಬೇಡಿ ನಮಗೆ ಭರವಸೆ ನೀಡುವಂತಹ ನಾಯಕತ್ವ ಇದೆ ಇಲ್ಲಿ ನೀವು ಯಾವ ಕಾರಣಕ್ಕೂ ಇಲ್ಲ ಪೀಸ್ಫುಲ್ಲಾಗಿ ನಾವು ಹೇಳೋಣ ಅಂತ ಹೇಳಿದ್ರು ನೀವು ಯಡಿಯೂರಪ್ಪನವ್ರನ್ನು ಪ್ರಶಂಸಿಸಿ ಇಷ್ಟಪಟ್ಟಿದ್ದೀವಿ ಮುಸ್ಲಿಮ್ರು ಇಷ್ಟಪಟ್ಟಿದ್ದಾರೆ ಅಂತ ಹೇಳೋ ಒಂದು ವಿಡಿಯೋ ಮಾಡಲೇಬೇಕು ಅಂತ ಹೇಳಿದ್ರು ನಾನು ಮಾಡ್ತೀನಿ ಅಂತ ಹೇಳಿದೆ ಮತ್ತು ಯಡಿಯೂರಪ್ಪನವರು ವೈಯಕ್ತಿಕವಾಗಿ ನನಗೆ ಪರಿಚಿತ್ರರು ನನಗೆ ಚೆನ್ನಾಗಿ ಗೊತ್ತಿದ್ದಾರೆ ನಮ್ಮ ನಡುವೆ ಇರುವ ರಾಜಕಾರಣಿಗಳಲ್ಲಿ ದುಷ್ಟತನ ಎಳ್ಳಷ್ಟು ಇಲ್ಲದ ರಾಜಕಾರಣಿ ನಾನು ಸರ್ಟಿಫಿಕೇಟ್ ಕೊಡ್ತಿದ್ದೀನಿ ಅಂತ ಹೇಳ್ಕೊಬೇಡಿ ನಾವು ಹಿಂದೆ ಆ ಕಿಣಿ ವಿರುದ್ಧ ಮಾಡಿದಾಗ ಅವ್ರನ್ನ ನಾಲ್ಕೈದು ಸಾರಿ ಮೀಟ್ ಆಗಿದ್ದೀನಿ ನಮ್ಮ ಗುಂಪುಗಳ ಜೊತೆ ಮೀಟ್ ಆಗಿದ್ದೀನಿ ಅವ್ರು ನಡ್ಕೊಂಡ ರೀತಿ ಮತ್ತು ಇದಿದೆ ಏನು ಅವರ ಮಾತಿನಲ್ಲಿ ಕ್ಲಾರಿಟಿ ಇದೆ ದಿಟ್ಟತನ ಇದೆ ಸ್ಪಷ್ಟತೆ ಇತ್ತು ಇರ್ತಿತ್ತು ಪ್ರತಿ ಸಾರಿ ಹೋದಾಗ್ಲೂ ಬಹಳ ಜನ ಗೊತ್ತಿಲ್ಲ ಆದರೆ ನಮಗೆ ಸಹಜವಾಗಿ ಹಿಂದೂ ಮುಸ್ಲಿಮ್ ಬಿಡಿ ನಾವು ರಾಜಕೀಯ ಪಕ್ಷ ಅಂತ ತೆಗೆದುಕೊಂಡ ತಕ್ಷಣ ಫಸ್ಟ್ ನೋಡೋದೇ ಜಾತಿ ಕೇಣಿಯವರು ಸಹ ಲಿಂಗಾಯಿತರು ಇವರು ಲಿಂಗಾಯಿತರು ಏನು ಮಾಡ್ತಾರೋ ಅನ್ನೋದೇ ಯ ಸಹಜವಾಗಿ ಬರುತ್ತವ ಇವತ್ತು ಜಾತಿ ಅನ್ನೋದು ವಾಸ್ತವವಾಗಿ ಹೆಮ್ಮರಾಗಿ ಬೆಳೆದಿರೋದ್ರಿಂದ ಬರುತ್ತೆ ಆದರೆ ನಿಮಗೆ ಒಂದು ಹೇಳ್ತೀನಿ ಇತರ ಪಕ್ಷಗಳು ಕೇಣಿಯವರಿಗೆ ಸಾಕಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾವೆ ಮತ್ತು ಕಾನೂನು ಬಾಹಿರವಾಗಿ ಆತನಿಗೆ ಸಾಕಷ್ಟು ಲಾಭ ಮಾಡಿಕೊಟ್ಟಿದೆ ಯಡಿಯೂರಪ್ಪನವರು ಅವರ ಅವಧಿಯಲ್ಲಿ ಕೇಣಿಯನ್ನು ಹತ್ತಿರಕ್ಕೂ ಬಿಟ್ಕೊಳ್ಳಲಿಲ್ಲ ಆತ ಎಷ್ಟು ಟ್ರೈ ಮಾಡಿದ್ರು ಆಗಲ್ಲ ಹೋಗೋ ಇದೇ ಪದ ಹೇಳಿದ್ದಾರೆ ಆಗೋಲ್ಲ ಹೋಗೋ ನೀನು ಮಾಡ್ತಾ ಇರೋ ಕೆಲಸಗಳು ನಾನು ಗೊಪಿಗೆ ಆಗಿಲ್ಲ ನಾನು ನನ್ನ ಸರ್ಕಾರದ ಮೂಲಕ ನಾನು ಕೋರ್ಟಿನ ಮೂಲಕ ಏನು ಮಾಡಬೇಕು ಅದನ್ನೇ ಮಾಡ್ತೀನಿ ಅಂತ ಹೇಳಿದ್ರೆ ಹೊರತು ಒಂದು ಎಕರೆ ಒಂದು ಎಕರೆ ಒಂದು ತರ್ಟಿ ಫಾರ್ಟಿ ಸೈಟ್ನಷ್ಟು ಜಾಗವನ್ನು ಸಹ ಗೌರ್ಮೆಂಟಿಂದ ಕೊಡಲಿಲ್ಲ ರೈತರ ಜಾಗ ಹೋಗಲಿಲ್ಲ ಇಟ್ ಇಸ್ ಎ ಫ್ಯಾಕ್ಟ್ ಇದು ನನಗಲ್ಲ ಆ ಸಂದರ್ಭದಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಅದರಲ್ಲಿ ಕೆಲವರಂತೂ ಪಕ್ಕಾ ಬಿ ಜೆ ಪಿ ವಿರೋಧಿಗಳು ಅವ್ರಿಗೂ ಕೂಡ ಗೊತ್ತು ಯಡಿಯೂರಪ್ಪನವರು ಒಂದೇ ಒಂದು ಮಾಡಲಿಲ್ಲ ಅದೇ ರೀತಿ ಆ ಮನುಷ್ಯ ಬಿಡಿ ಹಲ್ವಾ ವಿಷಯಗಳನ್ನ ನಾನು ಹೇಳ್ಕೊಳ್ಳೋಕ್ಕಾಗೋದಿಲ್ಲ ಹೇಳಬಾರ್ದು ಯಾಕೆ ನಾನೇ ಮುಜುಗರಿಕೆ ಶಿಕ್ಷಿಸಿದಾಗೆ ಆಗತ್ತೆ ಅವರು ಬಿ ಜೆ ಪಿಯಲ್ಲೇ ಇರಲಿ ಆರ್ ಎಸ್ ಎಸ್ನಿಂದ ಬಂದಿರಲಿ ಎಲ್ಲಿಂದ ಬಂದಿದ್ರು ಸಹ ಒಟ್ಟಾರೆ ಮನುಷ್ಯ ಆತ ಆತ ಎಲ್ಲ ಕಡೆಯೂ ಏನೇನು ಅನ್ಭವಿಸ್ಬೇಕೋ ಎಲ್ಲ ಅನ್ಭವಿಸ್ಬಿಟ್ಟಿದ್ದಾರೆ ಸಂಕಟಗಳನ್ನ ಕಷ್ಟಗಳನ್ನ ಮತ್ತು ಎದುರುಗಡೆ ಇದರಿಂದ ಮಾಡಿದ್ರಲ್ಲ ಡಿಮಾರಲೈಸ್ ಅನೈತಿಕತೆ ಅನೈತಿಕತೆಯನ್ನು ಕುಗ್ಸಿದ್ರಲ್ಲ ಅದನ್ನು ಎಲ್ಲ ಕಡೆಯಿಂದ ಫೇಸ್ ಮಾಡಿಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿದೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಯಾರು ಅಂದರೆ ಬಸವರಾಜ ಬೊಮ್ಮಾಯಿ ಭಾಳ ವರ್ಷಗಳಿಂದ ಸಾಕಷ್ಟು ಸಾರಿ ಮೀಟ್ ಆಗ್ತಿದ್ವಿ ನಂತರ ಅವರು ಬಿ ಜೆ ಪಿ ಸೇರಿಕೊಂಡಂತ ಹೆಚ್ಚು ಮೀಟ್ ಆಗಿಲ್ಲ ಆದರೆ ನಮ್ಗೆ ಗೊತ್ತು ಅವರ ಒಳಗಡೆ ಯಾಕೆಂದರೆ ಮನುಷ್ಯನ ಒಳಗಡೆ ಒಂದು ಬಿಲೀಫ್ ಸಿಸ್ಟಮ್ ಅಂತ ಇರುತ್ತೆ ಅಲ್ಲಿರೋದೆಲ್ಲ ಕಮ್ಯುನಿಸ್ಟ್ ಐಡಿಯಾಲಜಿ ತಂದೆಯಿಂದ ಬಂದಿರೋ ಬಳವಳಿ ಅದು ನೆನ್ನೆ ಮಾತನಾಡಬೇಕಾದ್ರೆ ರಾಮಚಂದ್ರ ಗುಹಾ ಈಸ್ ಎ ಬಿಟ್ಟರ್ ಕ್ರಿಟಿಕ್ ಆಫ್ ನರೇಂದ್ರ ಮೋದಿ ಆ್ಯಂಡ್ ಅಮಿತ್ ಶಾ ಆದರೂ ನನ್ನ ಸ್ನೇಹಿತರು ಅವರು ಈ ಗೌರವ ಇಟ್ಕೊಂಡಿದ್ದೀವಿ ಅವ್ರು ಏನಾರು ಮಾತನಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ ನಾವು ಕಳಿಸ್ತೀವಿ ಅನ್ನೋ ಮಾತನ್ನು ಹೇಳಿದ್ರಲ್ಲ ಅದೆಲ್ಲ ಇವರೆಲ್ಲ ಯಾವ ಥರ ವ್ಯಕ್ತಿಗಳು ರಾಜ ಪಕ್ಷಗಳ ಬಗ್ಗೆ ನಾವು ಭಿನ್ನಾಭಿಪ್ರಾಯ ಇಟ್ಕೊಳ್ಬಹುದು ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇಟ್ಕೊಳ್ಬಹುದು ಆದರೆ ಈ ವ್ಯಕ್ತಿಗಳಿಗೆ ಏನು ಅಂತ ತೋರಿಸ್ಕೊಡುತ್ತೆ ಅದೇ ರೀತಿ ಕೆಲವರು ಕೇಳ್ತಾರೆ ಆರ್ ಎಸ್ ಎಸ್ ಬಗ್ಗೆ ನೀವು ಹೆಚ್ಚು ಖಂಡಿಸಿ ಮಾತನಾಡ್ತಿಲ್ಲ ಹೇಳಿದ್ಮೇಲೆ ಆರ್ ಎಸ್ ಎಸ್ ಖಂಡಿಸಿ ಮಾತನಾಡೋದು ಭಾಳ ಸುಲಭ ಭವಿಷ್ಯ ನಾನು ಸುಮ್ಮನೆ ಕೂತ್ಕೊಂಡ್ರೆ ಅಗ್ನಿ ಅಗ್ನಿಫೇದರ್ ಅಂದ ತಕ್ಷಣ ಆರ್ ಎಸ್ ಎಸ್ ವಿರೋಧಿ ಅಂತ ಬರುತ್ತೆ ಆದರೆ ಆರ್ ಎಸ್ ಎಸ್ನಲ್ಲಿ ನಾನು ಸುಮ್ಮನೆ ಹೇಳ್ತಿಲ್ಲ ಸಾಕಷ್ಟು ಜನ ಕಾಲೇಜು ಸಮಯದಿಂದ ಹೇಳ್ತಿದ್ದೀನಿ ಸಾಕಷ್ಟು ಜನ ನನಗೆ ಪರಿಚಿತರು ಅಲ್ಲಿದ್ದಾರೆ ಮತ್ತು ಅಲ್ಲಿದ್ದು ಬಂದವರು ಭಾಳ ಜನ ಇದ್ದಾರೆ ಎ ಕೆ ಸುಬ್ಬಯ್ಯ ಎ ಕೆ ಸುಬ್ಬಯ್ಯ ಆರ್ ಎಸ್ ಎಸ್ನಲ್ಲಿದ್ದರು ಸಾವಿರದ ಎಂಬತ್ತ ಒಂದು ಎಂಬತ್ತ ಮೂರರಲ್ಲಿ ಬಿ ಜೆ ಪಿ ಬೆಳೀಬೇಕಾದ್ರೆ ಅವರ ಕಾಂಟ್ರಿಬ್ಯೂಷನ್ ಸ್ವಲ್ಪ ಅಲ್ಲ ಇವತ್ತು ಯಡಿಯೂರಪ್ಪ ಅವ್ರದ್ದು ಎಷ್ಟಿದೆಯೋ ಅಷ್ಟೇ ಆ ಕಾಲದಲ್ಲಿತ್ತು ನಂತರ ಅವ್ರೇನು ಮಾಡಿದ್ರು ಹೊರಗಡೆ ಬಂದರು ಹೊರಗಡೆ ಬಂದು ಪ್ರಗತಿಪರರ ಕಣ್ಮಣಿ ಅವರು ಪ್ರಗತಿಪರರಿಗೆ ಮಾದರಿ ಆದರು ಅಂದಮೇಲೆ ಐಡಿಯಾಲಜಿನದನ್ನು ಯಾವ ಮನುಷ್ಯ ಬೇಕಾದ್ರೂ ಬದಲಿಸ್ಕೊಳ್ಬಹುದು ಮತ್ತು ಅಲ್ಲೇ ಇದ್ದು ಸಹ ಮಾನವೀಯ ಸಂವೇದನೆಗಳನ್ನ ಬೆಳೆಸ್ಕೊಳ್ಬಹುದು ಹಾಗೆಯೇ ಪ್ರಗತಿ ಪರಲ್ಲಿ ಇದ್ಕೊಂಡು ಕೂಡ ಒಳಗಡೆ ಕ್ರೌರ್ಯವನ್ನು ತುಂಬ್ಕೊಳ್ಬಹುದು ಯಾಕೆಂದರೆ ಹ್ಯೂಮನ್ ಬೀಯಿಂಗ್ ಈಸ್ ಎ ಕಾಂಪ್ಲಿಕೇಟೆಡ್ ಮೆಷಿನ್ ನಾವು ಸಂಕೀರ್ಣವಾದ ಯಂತ್ರಗಳು ನಾವು ಯಾವುದೇ ಯಂತ್ರನೂ ಜಗತ್ತಿನ ಯಾವುದೇ ಯಂತ್ರನೂ ನಮ್ಮ ಹತ್ರ ಕೂಡ ಬರೋಕ್ಕಾಗಲ್ಲ ನಮ್ಮ ಹತ್ರ ಅಲ್ಲ ಲಕ್ಷ್ಯಕ್ಕೊಂದುವಾಗ ಬರೋಕ್ಕಾಗಲ್ಲ ಅಷ್ಟು ಸಂಕೀರ್ಣ ನಾವು ಒಂದೊಂದು ಕ್ಷಣಕ್ಕೂ ನಾವು ಬದಲಾಗ್ತಾ ಇರ್ತೀವಿ ಬೆಳೀತಾ ಇರ್ತೀವಿ ಚಲಿಸ್ತಾ ಇರ್ತೀವಿ ಏನೇನೋ ಬರ್ತಾ ಇರುತ್ತೆ ಹೊರಗಡೆಯಿಂದ ಗ್ರಹಿಸ್ತಾ ಇರ್ತೀವಿ ಹೊರಗಡೆಯಿಂದ ಇಡೀ ವಿಶ್ವದಿಂದ ಆಟಮ್ಗಳು ಬರ್ತವೆ ನಂಗೆ ತುಂಬ ಇಷ್ಟ ಕ್ವಾಂಟಮ್ಮು ಇದೆಲ್ಲ ಏನು ಸೈನ್ಸ್ ಬಗ್ಗೆ ಮಾತನಾಡೋದಕ್ಕೆ ಆದರೆ ನೀವು ನೋಡೋವೇ ಕಮ್ಮಿ ಆಗಿಬಿಟ್ರೆ ಏನು ಮಾಡಲಿ ಆ ಕಾರಣಕ್ಕೆ ಮಾತನಾಡೋದಿಲ್ಲ ಆದರೆ ನಾನು ಒಂದೇ ಒಂದು ಹೇಳ್ತೀನಿ ಈ ಒಂದು ಸೈನ್ಸ್ ಕೂಡ ನಮ್ಗೆ ಹೇಳ್ಕೊಡ್ತಿರೋದು ಏನು ಅಂದರೆ ಸ್ಪೆಷಲಿ ಕ್ವಾಂಟಮ್ ಫಿಸಿಕ್ಸ್ ಮನುಷ್ಯತ್ವ ಮಾನವೀಯತೆ ಅದರ ಕೆಳಗಡೆ ಆ ಕೆಳಗಡೆ ಬೇರೆ ಬೇರೆ ಸಾಲೆಗಳಲ್ಲಿ ನಮ್ಮ ಐಡಿಯಾಲಜಿ ಬರಬಹುದು ಸ್ಥಾಪಿತ ಧರ್ಮಗಳು ಬರಬಹುದು ಸ್ಥಾಪಿತ ಮತಗಳು ರಿಲಿಜನ್ಗಳು ಆದರೆ ಧರ್ಮದ ಹುಡುಕಾಟ ಧರ್ಮದ ಚಿಕ್ಕಾಟ ಧರ್ಮ ನಮ್ಮನ್ನು ತೆರಳೋದು ಕೂಡ ಮಾನವೀಯತೆ ಕಡೆ ದಯೆ ಕಡೆ ನಾವಿವತ್ತು ಅವ್ರ ಜೊತೆನೂ ಕೂಡ ಡೈಲಾಗ್ ಇಟ್ಕೋಬೇಕು ನಾವು ಬಂದ ತಕ್ಷಣ ಏ ಆರ್ ಎಸ್ ಎಸ್ಗೆ ಬೆಂಕಿ ಹಚ್ಚಿ ಆರ್ ಎಸ್ ಎಸ್ ನುಗ್ಗಿ ಇಂಥವೆಲ್ಲ ಕಾಲು ಕೊಟ್ಟಿಲ್ಲ ಅಂದ್ಕೊಂಡಿದ್ದೀರಾ ಇವತ್ತು ನಾನು ಕೊಡೋದಿಲ್ಲ ಕಾರಣ ಬೇರೆ ಏನೂ ಅಲ್ಲ ಯಾಕೆ ನಾವು ಒಂದು ಆ ವಯಸ್ಸು ಆಗ್ತಾ ಆಗ್ತಾ ಅನುಭವ ಆಗ್ತಾ ಆಗ್ತಾ ತಿಳುವಳಿಕೆ ಬೆಳೀತಾ ಬೆಳೀತಾ ನಮಗೆ ಗೊತ್ತಾಗೋಗುತ್ತೆ ಅಲ್ಲಿರೋ ಹುಡುಗರು ನಮ್ಮವರೇ ಇಲ್ಲಿರೋ ಹುಡುಗರು ನಮ್ಮವರೇ ಆ ಮುಸ್ಲಿಮ್ ಹುಡುಗರು ಬರ್ತಾರಲ್ಲ ಅವ್ರಿಗೂ ನನ್ನ ಮಕ್ಳಿಗೂ ಏನು ವ್ಯತ್ಯಾಸ ಇದೆ ಸೇಮ್ ಅದೇ ಇದು ಅದೇ ಗಿಂಡಿದ್ರೆ ಅವನಿಗೂ ನೋವು ಇವನಿಗೂ ನೋವು ಅಲ್ವಾ ಈಗ ಗೊತ್ತಿದೆ ಇದನ್ನು ಕ್ಲೀಷೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾವು ಕ್ಲೀಷೆ ಮಾಡ್ಕೊಳ್ಳೋದು ಬೇಡ ಬಹಳ ದೊಡ್ಡದದು ಎಲ್ಲರೂ ನಮಗೆ ಸೇರಿದವರು ಅಂತ ಬಯಸೋದು ದೊಡ್ಡದು ಲೆಟ್ ಅಸ್ ಹ್ಯಾವ್ ಡೈಲಾಗ್ ಈವನ್ ವಿತ್ ಆರ್ ಎಸ್ ಎಸ್ ಪೀಪಲ್ ಯಾಕೆ ಆರ್ ಎಸ್ ಎಸ್ನಲ್ಲಿ ಇಪ್ಪತ್ನಾಲ್ಕು ಗಂಟೆ ಹಾಳು ಮಾಡೋಣ ಅಂತ ಖಂಡಿತ ಹೋಗೋದಿಲ್ಲ ಅವ್ರಿಗೆ ನಾನು ಹೇಳೋದು ನನ್ನ ನನಗೊಬ್ಬರು ಅವ್ರ ಹೆಸರು ನೋಡ್ತಾ ಇದ್ದೀನಿ ಆನಂದ್ ರಾಮತೀರ್ಥ ಅಂತ ಭಾಳ ಬುದ್ಧಿವಂತರಂಗೆ ಕಾಣಿಸ್ತಾರೆ ಅವರು ನನಗೆ ಕೇಳಿದ್ದಾರೆ ಸರ್ ನಿಮ್ಮ ಮಾತು ನೀವು ಸಲಹೆ ಕೊಡ್ತೀರಾ ನಿಮ್ಮ ಮಾತು ಕೇಳ್ತಿದ್ರೆ ಆರ್ ಎಸ್ ಎಸ್ ಸೇರಬೇಕು ಅನಿಸುತ್ತೆ ಅದು ನಿಜವಾಗ್ಲೂ ಕೇಳಿದಾರೋ ಅಥವಾ ನೀವು ಆರ್ ಎಸ್ ಎಸ್ನ ಹೆಚ್ಚು ಧಿಕ್ಕರಿಸ್ತಿಲ್ಲ ಅಂತ ಹೇಳಿ ವ್ಯಂಗ್ಯ ಮಾಡ್ತಿದ್ರೋ ನನಗೆ ಗೊತ್ತಿಲ್ಲ ಐ ಲಾಫ್ ಡ್ಯಾಟ್ ಇಟ್ ಬದ ಭಾಳ ಬುದ್ಧಿವಂತ ಇದೆಯಪ್ಪ ಯಾರ ಸಲಹೆ ಬೇಕಾಗಿಲ್ಲ ಅಂತ ನಾನು ರಿಪ್ಲೈ ಕೊಟ್ಟಿದ್ದೀನಿ ಬಟ್ ಅಟ್ ದ ಸೇಮ್ ಟೈಮ್ ಹೇಳ್ತೀನಿ ಆರ್ ಎಸ್ ಎಸ್ನಲ್ಲಿರೋ ಮಿತ್ರರಿಗೆ ಮುಖಂಡರಿಗೆ ಹೇಳ್ತೀನಿ ಒಂದಂತೂ ಗೊತ್ತು ನನಗೆ ಇಟ್ ಈಸ್ ಎ ವೆರಿ ಡಿಸಿನ್ಡ್ ಆರ್ಗನೈಸೇಷನ್ ವೆರಿ ಡಿಸಿನ್ಡ್ ನನಗೆ ಆರ್ ಎಸ್ ಎಸ್ ಬಗ್ಗೆ ಒಂದು ಸಾರಿ ಮಾತನಾಡ್ತೀನಿ ನಾನು ನನಗೆ ಅಪಾರವಾಗಿ ಆರ್ ಎಸ್ ಎಸ್ ಒಳಗಿನಲ್ಲಿ ಒಳಗೆ ನನ್ನ ಆಳದಲ್ಲಿ ಕೆಣಕಿದ್ದು ಯಾವಾಗ ಅಂದರೆ ಮೊನ್ನೆ ಲೋಕಸಭೆ ಎಲೆಕ್ಷನ್ ಆದಾಗ ಇಲ್ಲಿ ತೇಜಸ್ವಿ ಸೂರ್ಯ ಒಬ್ಬ ಹುಡುಗ ಪಡ್ಡೆ ಹುಡುಗ ಸಣ್ಣ ಹುಡುಗ ಇನ್ನೂ ಮೂವತ್ತು ವರ್ಷ ಕೂಡ ಇಲ್ಲ ಇನ್ನೊಂದು ಕಡೆ ಹರಿಪ್ರಸಾದ್ ಸಾಕಷ್ಟು ಬೆಳೆದಿರೋ ಇವರು ನಮಗೆಲ್ಲ ನಾವೆಲ್ಲ ಗೌರವ ಇಟ್ಕೊಂಡಿರೋ ವ್ಯಕ್ತಿ ರಾತ್ರಿ ಹನ್ನೆರಡು ಗಂಟೆನಲ್ಲಿ ಕೆಲಸ ಮಾಡಿದವ್ರು ಯಾರು ಗೊತ್ತಾ ಆರ್ ಎಸ್ ಎಸ್ ಹೆಣ್ಣುಮಕ್ಳುಗಳು ಅದು ಒಂದಿನ ಅಲ್ಲ ನಾಲ್ಕೈದು ದಿನ ಸುಮಾರು ಹತ್ತತ್ತು ಹತ್ತು ಜನ ಹೆಣ್ಮಕ್ಳು ಹನ್ನೆರಡು ಗಂಟೆ ಹನ್ನೊಂದು ಗಂಟೆ ಒಂದು ಗಂಟೆಯಲ್ಲಿ ಬಂದು ಕೈ ಮುಗಿದು ಹೋಗ್ತಾರೆ ಅವ್ರು ಖಂಡಿತ ಹಣಕ್ಕೋಸ್ಕರ ಮಾಡ್ತಿಲ್ಲ ಆ ತೇಜಸ್ವಿ ಸೂರ್ಯ ಅಂತಲೂ ಹೇಳೋದಿಲ್ಲ ಬಿ ಜೆ ಪಿಗಾಕಿ ಮೋದಿ ಅವ್ರಿಗಾಕಿ ಅಂತ ಹೇಳ್ತಾರೆ ಆ ಒಂದು ಕಮಿಟ್ಮೆಂಟ್ನ ಆ ಒಂದು ಬೆಳೆಸಿದ ಆರ್ಗನೈಸೇಷನ್ ಅಂದರೆ ಅದನ್ನು ನಾವು ಒಪ್ಕೋಬೇಕಲ್ವ ಹಾಂ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಸಲಹೆ ಕೊಡೋದಲ್ಲ ಅಂದರೆ ಇನ್ಮೇಲೆದ್ದು ಹಿಂದೂ ರಾಷ್ಟ್ರ ಅಂತ ನೀವು ಹೇಳೋ ಅವಶ್ಯಕತೆ ಏನಿದೆ ಮೆಜಾರಿಟಿ ಹಿಂದೂಸ್ ಅಂತ ಗೊತ್ತಿದೆ ಇಲ್ಲಿರೋ ಎಲ್ಲ ಒಂದು ಕಲ್ಚರ್ ಆ ಕಲ್ಚರಲ್ಲಿ ಹಿಂದೂಗಳು ಇದೆ ಹಿಂದುತ್ವ ಇಲ್ಲ ಅಂದರೆ ಅರ್ಥನೇ ಇಲ್ಲ ಆದರೆ ನಾವು ಆರ್ಗ್ಯುಮೆಂಟ್ಸು ಈದೂ ಈ ಕೂದಲಿಸ್ಗಳು ಚರ್ಚೆಗಳಿಗೆ ಹೋಗೋದೇ ಬೇಡ ಇಲ್ಲಿರೋ ಮುಸ್ಲಿಮರು ಕೂಡ ಗೊತ್ತು ವಾರಾಣಸಿ ಇವರ ಕ್ಷೇತ್ರ ಮೋದಿಯವರ ಕ್ಷೇತ್ರ ಅಲ್ಲಿರೋ ದೇವಸ್ಥಾನಗಳ ಮುಂದೆ ಹೆಚ್ಚು ದೇವಸ್ಥಾನಗಳ ಮುಂದೆ ಹೂ ಮಾರೋರು ಯಾರು ಅಂದ್ಕೊಂಡಿದ್ದೀರಿ ಮುಸ್ಲಿಮರು ಮುಸ್ಲಿಮ್ ಹೆಂಗಸರು ಅದೇ ರೀತಿ ಅಜ್ಮೀರ್ ದರ್ಗಾ ರಸ್ತೆ ಇದೆಯಲ್ಲ ಇಪ್ಪತ್ತು ನಾಲ್ಕು ಗಂಟೆ ಗಿಜಿ 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 ಅಂತಿರುತ್ತೆ ಅಲ್ಲಿ ಸಣ್ಣ ಸಣ್ಣ ಹೋಟ್ಲುಗಳು ಬೇರೆ ಬೇರೆ ಅಂಗಡಿ ಇಟ್ಕೊಂಡು ಎಷ್ಟು ಜನ ಇಟ್ಕೊಂಡಿದ್ದಾರೆ ಈ ಮಾರ್ವಾಡಿಗಳು ರಾಜಸ್ಥಾನಿಗಳು ಬೇರೆ ಹಿಂದೂಗಳು ಸೊ ಇಟ್ ಇಸ್ ಅ ಕಂಪೋಸಿಟ್ ಕಲ್ಚರ್ ನಾನು ಆರ್ ಎಸ್ ಎಸ್ನವ್ರಿಗೆ ಕೇಳ್ಕೊಳ್ಳೋದು ಒಂದೇ ಇನ್ಮೇಲೆ ಹಿಂದೂ ರಾಷ್ಟ್ರ ಅನ್ನುವ ಬದಲು ಇವತ್ತು ದೊಡ್ಡ ವೈರಿ ಯಾವುದು ನಿಮಗೂ ಗೊತ್ತಿದೆ ಬರೀ ನನಗಲ್ಲ ನಿಮಗೂ ಗೊತ್ತಿದೆ ಇವತ್ತು ಭ್ರಷ್ಟತನ ಆ ಪ್ರಾಮಾಣಿಕತೆ ಅನ್ನೋದು ಇಡೀ ದೇಶವನ್ನು ಕಿತ್ತು ಇದೆ ಅವ್ರಿಗೇ ಗೊತ್ತಿಲ್ಲದ ಹಾಗೆ ಸಾಮಾನ್ಯ ಡ್ರೈವರ್ ಅಥವಾ ಕಾರ್ಮಿಕನಿಂದ ಹಿಡಿದು ಪ್ರಧಾನಮಂತ್ರಿ ಕಚೇರಿವರೆಗೂ ಕಿತ್ತಿನಂತ ಇದೆ ನೀವು ಇನ್ಮೇಲೆ ಕಟ್ಟಾಗಿದೆ ದೇಶ ನಮಗಿದು ಆಗ್ತಾ ಆಗ್ತಾಯಿದೆ ಹಾಗಾಗಿನೇ ಪೌರತ್ವ ಕಾಯ್ದೆ ನಾನು ಹೇಳಿದಾಗ ಹೇಳಿದೆ ಈ ಪೌರತ್ವ ಕಾಯ್ದೆ ಹೇಗೆ ಮಾಡಿದ್ರು ಅಂದರೆ ಮುಸ್ಲಿಮ್ರನ್ನು ಉಸಿರಾಡೋಕ್ಕಾಗಲ್ಲ ಮುಗಿದೋಯ್ತು ಅವರು ಬದುಕೋನೋ ಹಾಗೆ ಆಯ್ತು ತೋಳಿದೆ ವಾಟ್ ಈಸ್ ದಿಸ್ ನಾನ್ ಸೆನ್ಸ್ ಇನ್ನು ನಾಲ್ಕು ಇದು ದೊಡ್ಡದಾಗಿಬಿಟ್ರೆ ಹಿಂದೂಗಳಲ್ಲೂ ಇದನ್ನ ಸಹಿಸಿದ್ದೇ ಹೋದರೆ ಸೊ ಖಂಡಿತವಾಗಿ ನೆಕ್ಸ್ಟ್ ಬರುತ್ತೆ ಕಾಂಗ್ರೆಸ್ ಕಾಂಟ್ ಇಟ್ ಬಿ ರಿವರ್ಸ್ಡ್ ವಾಟ್ ಈಸ್ ದಿಸ್ ಸೆನ್ಸ್ ಅಂತ ಹೇಳಿ 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 ಭಾಳಷ್ಟು ಜನಕ್ಕೆ ಬಾಯಿ ಮುಚ್ಚಿಸಿದೆ ನಂತರ ಅದಕ್ಕೋಸ್ಕರನೇ ಮೂರು ದಿನ ಇದು ಕೊಟ್ಟು ನಾನು ಮಾಡಿದ್ದೆ ಯಾಕೆಂದರೆ ಜನಗಳಿಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಇವತ್ತು ಆರ್ ಎಸ್ ಎಸ್ಸಿಗೆ ಕೇಳ್ಕೊಳ್ಳೋದು ಹಿಂದೂ ರಾಷ್ಟ್ರ ಪರಿಕಲ್ಪನೆಯನ್ನು ಬಿಡಿ ಅದು ನೀವು ಹೇಳೋ ಅವಶ್ಯಕತೆ ಇಲ್ಲ ಏನು ಬೇಕೋ ಅಷ್ಟು ಲೆವೆಲ್ ಮಾಡಿದ್ದೀರಿ ನೀವು ಪ್ರಾಮಾಣಿಕ ರಾಷ್ಟ್ರದ ಪರಿಕಲ್ಪನೆಯನ್ನು ಬಿತ್ತಿ ಪ್ರಾಮಾಣಿಕತೆ ಬಗ್ಗೆ ನೀವು ಹೇಳ್ಕೊಡ್ತೀರಿ ಅನ್ನೋದು ಖಂಡಿತವಾಗಿ ನನಗೆ ಗೊತ್ತು ಯಾರು ಏನೇ ಹೇಳಿ ಹೇಳ್ಕೊಡ್ತೀವಿ ಆದರೆ ಆ ಪ್ರಾಮಾಣಿಕತೆಯನ್ನು ಹಿಂದೂ ಧರ್ಮದ ಜೊತೆ ಸಮೀಕರಿಸ್ತಾ ಇದ್ದೀರಿ ಆ ಸಮೀಕರಣ ಬದಲು ಮನುಷ್ಯ ಧರ್ಮದ ಜೊತೆ ಅದನ್ನು ಸಮೀಕರಿಸಿ ಪ್ಲೀಸ್ ಪ್ರಾಮಾಣಿಕ ರಾಷ್ಟ್ರವನ್ನು ಕಟ್ಟೋಣ ಅದು ನಿಮಗಿರೋ ಆ ಶಿಸ್ತಿನ ವರ್ಕ್ ಫೋರ್ಸ್ ಅದು ಕೂತ್ಕೊಂಡ್ರೆ ಯಾವ ರೀತಿ ಕಟ್ಟಬಹುದು ಎಷ್ಟು ಹೆಮ್ಮೆ ಆಗಬಹುದು ನಮಗೆ ಒಂದು ಕಾಲ ನಿಮ್ಗೆ ಗೊತ್ತಿದೆ ನನಗಿಂದಲೂ ಹೆಚ್ಚಿಗೆ ಅಲ್ಲಿರೋ ಅನುಭವಸ್ಥರು ಗೊತ್ತಿದೆ ಸೆವೆಂಟಿ ಸೆವೆನ್ನಲ್ಲಿ ದೆಹಲಿಯ ಬೀದಿ ಬೀದಿಗಳಲ್ಲಿ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಆ ಮಸೀದಿ ಯಾವುದು ದೊಡ್ಡ ಮಸೀದಿ ಆ ಜಾಮಿಯಾ ಮಸೀದಿನೇ ಅದು ಮರ್ತಿದ್ದೀನಿ ಆ ಮಸೀದಿ ಆ ಶಾಹಿ ಇಮಾಮ್ ಶಾಹಿ ಇಮಾಮ್ ಅಂದರೆ ಇವತ್ತಷ್ಟು ಹೆಚ್ಚು ಆ ಪೋಸ್ಟ್ಗೆ ಬೆಲೆ ಇಲ್ಲ ಅವತ್ತು ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿಂದ ಒಂದು ಕಾಲು ಕೊಟ್ಟರೆ ಇಂಡಿಯಾದ ಎಲ್ಲ ಮುಸ್ಲಿಮರು ಅದಕ್ಕೆ ಗೌರವ ಕೊಡ್ತಿದ್ರು ತಲೆ ಬಾಗಿಸ್ತಾಯಿದ್ರು ಆ ಶಾಹಿ ಇಮಾಮ್ನ ಗಲ್ಲಿ ಗಲ್ಲಿ ಎತ್ಕೊಂಡು ಯಾರು ಆರ್ ಎಸ್ ಎಸ್ ಹುಡುಗರು ನಾ ಫೋಟೋಗಳನ್ನ ಈ ಒಂದು ಥುಡೆ ಐ ಚರಿಷ್ ಇಟ್ ನಾನು ಪತ್ತೆ ಮಾಡಿಸ್ತೀನಿ ರೀ ಅದು ನನ್ನ ಒಳಗಡೆ ಇದೆ ನಾನು ಪತ್ತೆ ಮಾಡಿಸ್ತೀನಿ ಶಾಹೀಮನ ಬೀದಿ ಬೀದಿ ಎತ್ಕೊಂಡು ಆಡಿದ್ರು ಯಾವಾಗ ಅಂದರೆ ಎಮರ್ಜೆನ್ಸಿ ಹೊರಟೋಗಿತ್ತು ಅಂದರೆ ದೇಶದ ಐಕ್ಯತೆಗೆ ದೇಶದ ಸ್ವಾತಂತ್ರ್ಯಕ್ಕೆ ದೇಶದ ಘನತೆಗೆ ಧಕ್ಕೆ ಬಂದಾಗ ಆರ್ ಎಸ್ ಎಸ್ನವರು ಮುಸ್ಲಿಮರನ್ನು ಮುಸ್ಲಿಮ್ ಗುರುವನ್ನು ಹೆಗಲ ಮೇಲೆ ಎತ್ಕೊಂಡಿದ್ದಾರೆ ದಟ್ ಮೇಕ್ಸ್ ಮೀ ಪ್ರೌಡ್ ಅಬೌಟ್ ದಿಸ್ ಆರ್ಗನೈಜೇಷನ್ ಇವತ್ತು ಆ ರೀತಿ ನಾವು ನರಳೋಗ್ತಾ ಇರೋದು ಪೌರತ್ವ ಕಾಯ್ದೆ ಇವೆಲ್ಲ ಟೆಂಪರರಿ ನರಳೋಗ್ತಾ ಇರೋದು ಬಿಕಾಸ್ ಆಫ್ ಭ್ರಷ್ಟಾಚಾರ ಆ ಭ್ರಷ್ಟಾಚಾರ ಎಲ್ಲರಲ್ಲೂ ಬಂದುಬಿಟ್ಟಿದೆ ಎಲ್ಲ ಪಕ್ಷಗಳಲ್ಲೂ ಬಂದುಬಿಟ್ಟಿದೆ ಯುವ ಜನತೆ ನಿಮ್ಮ ಮಾತಿಗೆ ಬೆಲೆ ಕೊಡೋದ್ರಿಂದ ನಾವು ನಿಮ್ಮನ್ನು ಕೇಳ್ಕೊಳ್ಳೋದು ಪ್ರಾಮಾಣಿಕ ರಾಷ್ಟ್ರದ ಪ್ರಾಮಾಣಿಕ ವ್ಯಕ್ತಿತ್ವಗಳ ಒಂದು ಸಿದ್ಧಾಂತವನ್ನು ನೀವು ಬಿತ್ತೋದಕ್ಕೆ ಶುರು ಮಾಡಿ ನೀವು ಶುರು ಮಾಡಿದ್ರೆ ನಮಗೆಲ್ಲ ಅದು ಹೇಗಾಗುತ್ತೆ ಅಂದರೆ ನಾವು ಮಾತನಾಡೋಕ್ಕೆ ಶುರು ಮಾಡ್ತೀವಿ ನಾವು ಯಾವ ಕಾರಣಕ್ಕೂ ದ್ವೇಷ ಇಟ್ಕೊಳ್ಳೋದಿಲ್ಲ ಆ ಶಕ್ತಿ ನಿಮಗಿದೆ ಪ್ರಾಮಾಣಿಕ ರಾಷ್ಟ್ರ ಮಾನವೀಯ ರಾಷ್ಟ್ರ ಪ್ರಾಮಾಣಿಕತೆ ಪ್ರಾಮಾಣಿಕತೆ ಬಂದ ರಾಷ್ಟ್ರದಲ್ಲಿ ಬೇಡ ಅಂತ ಹೇಳಿದ್ರು ದಯೆ ಮತ್ತು ಮಾನವೀಯತೆ ಬಂದುಬಿಡ್ತವೆ ದೇ ಆರ್ ಆಲ್ ಇಂಟರ್ಲಿಂಕ್ಡ್ ಕನ್ಸೆಪ್ಟ್ಸ್ ಎಲ್ಲಿ ನಿಮಗೆ ಅಪ್ರಾಮಾಣಿಕತೆ ಹೆಚ್ಚಿಗೆ ಇರುತ್ತೋ ಅಲ್ಲಿ ಕ್ರೌರ್ಗೆ ಇರುತ್ತೆ ಎಲ್ಲಿ ಅಪ್ರಾಮಾಣಿಕತೆ ಇರುತ್ತೋ ಅಲ್ಲಿ ಜಾತಿ ಇರುತ್ತೆ ಜಾತೀಯತೆ ಇರುತ್ತೆ ಎಲ್ಲಿ ಅಪ್ರಾಮಾಣಿಕತೆ ಭ್ರಷ್ಟತನ ಇರುತ್ತೋ ಅಲ್ಲಿ ಮತಾಂಧತೆ ಇರುತ್ತೆ ಎಲ್ಲಿ ಪ್ರಾಮಾಣಿಕತೆ ಇರುತ್ತೋ ಅಲ್ಲಿರೋದು ಬ ಏನೇ ಯೋಚನೆ ಮಾಡಿ ನೀವು ಅಲ್ಲಿರೋದು ದಯೆ ಮತ್ತು ಮಾನವೀಯತೆ ಮಾತ್ರ ಅವನ್ನ ಉಳಿಸಬೇಕು ಅಂತ ಹೇಳಿದ್ರೆ ಪ್ರಾಮಾಣಿಕತೆಯ ಇದನ್ನು ನಾವೆಲ್ಲರೂ ಬಿತ್ತಬೇಕು ನೀವು ಬಿತ್ತಲಿ ಅಂತ ನಾನು ಬಯಸ್ತೀನಿ ನಮಸ್ಕಾರ ನಾನು ನಿಮಗೆ ಒಂದು ಸಂಗತಿ ಹೇಳಲೇಬೇಕು ನನಗೆ ಯಾವ್ದು ಫೋನ್ ಮಾಡಿ ಹೇಳ್ತಿರ್ತಾರೆ ಮೆಸೇಜ್ ಕಳಿಸ್ತಾ ಇರ್ತಾರೆ ಸಾರು ಒಂದು ಲಕ್ಷ ದಾಟಿಬಿಡ್ತು ನಮ್ಮ ಚಾನಲ್ ಅಂತಾರೆ ಅಗ್ನಿ ಚಾನಲ್ ಅನ್ನಲ್ಲ ಎಸ್ ಇಟ್ ಇಸ್ ಅ ಫ್ಯಾಕ್ಟ್ ಐ ಆಮ್ ಯುವರ್ ವಾಯ್ಸ್ ಯಾಕೆ ಯುವರ್ ವಾಯ್ಸ್ ಅಂದರೆ ನಾನು ನೀವು ಅಂದ್ಕೊಳ್ಳದೇ ಇರೋ ಏನನ್ನಾದರೂ ಹೇಳಿದಿರಿ ಅಂದರೆ ಖಂಡಿತ ನೀವು ನನ್ನ ಟೀಕಿಸಬಹುದು ಮತ್ತು ಸರಿ ಮಾಡಿ ಅಂತ ಹೇಳ್ತೀನಿ ಸರಿ ಮಾಡೋ ಹಕ್ಕು ನಿಮಗಿದೆ ಬಿಕಾಸ್ ಐ ವಾಂಟ್ ಟು ಗ್ರೋ ಯಾರೂ ಕೂಡ ನಾವು ತುತ್ತ ತುದಿಯಲ್ಲಿ ನಿಂತುಬಿಟ್ಟಿದ್ದೀವಿ ಮಹಾ ಬುದ್ಧಿವಂತರು ನಮಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಗೊತ್ತು ಎಸ್ ಒಬ್ಬ ವ್ಯಕ್ತಿಯಾಗಿ ಒಬ್ಬ ಶ್ರೀಧರಾಗಿ ನನಗೆ ನನ್ನದೇ ಆದ ನಿಲುವು ನಂಬಿಕೆಗಳಿದ್ದಾವೆ ಆದರೆ ನಾವು ಬೆಳೀತಾ ಹೋಗಬೇಕು ಬೆಳೀತಾ ಹೋಗಬೇಕು ಅಂದರೆ ಐ ಶುಡ್ ಬಿ ಓಪನ್ ಸೊ ಹಾಗಾಗಿ ಒಂದು ಲಕ್ಷ ಮಾಡೋದಕ್ಕೆ ನಿಮಗೆಲ್ಲ ನನ್ನ ಧನ್ಯವಾದ ಆದರೆ ಸಾಕ ಒಂದು ಲಕ್ಷ ನಾನು ಬಿಡಿ ನಾನು ವಯಸ್ಸು ಹೇಳಲ್ಲ ಏನು ಹೇಳಲ್ಲ ಮ್ಯಾನ್ ಏನ್ಷಿಯಂಟ್ ಮ್ಯಾನ್ ನಾನು ಏನೂ ಬಯಸಿದೆ ನಿಮ್ಮ ಕೂತ್ಕೊಂಡಿರೋದಕ್ಕೆ ಬಿಕಾಸ್ ನನಗೆ ಗೊತ್ತಿದೆ ಇವರೆಲ್ಲರೂ ನನ್ನ ಬಗ್ಗೆ ಏನೋ ಒಂದು ಪ್ರೀತಿ ವಿಶ್ವಾಸ ಗೌರವ ಇಟ್ಕೊಂಡಿದ್ದಾರೆ ಮತ್ತು ಅಷ್ಟೇ ಅದರ ನೂರರಷ್ಟು ನಿಮ್ಮನ್ನು ನೋಡದೆ ಇದ್ದರು ನನಗಿದೆ ನಾನು ಪದೇ ಪದೇ ಹೇಳ್ತಿದ್ದೀನಿ ನೀವೇನು ಅಂದ್ಕೊಳ್ತಿರೋ ಗೊತ್ತಿಲ್ಲ ನನಗೆ ಜಗತ್ತಿನಲ್ಲಿ ಯಾವ ವಸ್ತು ಜಗತ್ತಿನ ಯಾವ ವಸ್ತು ನನಗೆ ಆಸೆ ಇಲ್ಲ ಅದು ಕಾರ್ ಇರಬಹುದು ಒಡವೆಗಳಿರಬಹುದು ಬಟ್ಟೆ ಇರಬಹುದು ಭೂಮಿ ಇರಬಹುದು ಯಾವಷ್ಟು ಇಷ್ಟ ಇಲ್ಲ ಬಟ್ ಮನುಷ್ಯರು ಅಂದಾಗ ಅದು ಯಾರಾದ್ರೂ ಇಲ್ಲಿ ಮಕ್ಕಳಂತೂ ಬಿಟ್ಟುಬಿಡಿ ಮಕ್ಕಳ ಬಗ್ಗೆ ನಾನು ಮಾತನಾಡೋದಿಲ್ಲ ಅದೇ ಒಂದು ಅದನ್ನು ಮಾಡೋಕ್ಕೋದ್ರೆ ಶಾಕಾಗಿಬಿಡ್ತೀರಿ ನಾನು ಹೆಚ್ಚು ಕಾಲ ಕಳೆಯೋದೆ ಯಾವುದೇ ಮಗು ಯಾವುದೇ ಮಗು ನೋಡಿದ್ರು ನಮ್ಮ ಮನೆ ಮಗು ಅಂತಲೇ ನನಗೆ ಫೀಲ್ ಬರೋದು ನನ್ನ ಕಾಂಪೌಂಡ್ಲಿ ಎಂಟ್ರಾದ ತಕ್ಷಣ ಜೀವಗಳ ಬಗ್ಗೆ ಮಾತ್ರ ನನಗಿಷ್ಟ ಅವರ ಅಂತಸ್ತು ಇದು ಯಾವುದೂ ಇಲ್ಲ ಏನೇ ಜೀವ ಆ ಒಂದು ಪಕ್ಷಿ ಇರಲಿ ಮನುಷ್ಯ ಇರಲಿ ಅವನ ಆಟೋ ಡ್ರೈವರ್ ಇರಲಿ ರಾಜಕಾರಣಿ ಇರಲಿ ದಲಿತ ಇರಲಿ ಮುಸ್ಲಿಮ್ ಇರಲಿ ಎಲ್ಲರೂ ಆರ್ ಎಸ್ ಎಸ್ ಹುಡುಗ ಇರಲಿ ಆರ್ ಎಸ್ ಎಸ್ ಹುಡುಗರೂ ಸಹ ಅಷ್ಟೇ ಇಷ್ಟಪಡ್ತೀನಿ ನಾನು ಸಂಪ್ರದಾಯಸ್ಥ ಪೂಜಾರಿಗಳನ್ನ ಇಷ್ಟಪಡ್ತೀನಿ ಮೌಲ್ವಿಗಳಿಷ್ಟ ಎಲ್ಲರಿಗೂ ಇಷ್ಟ ಬಟ್ ನಾವೆಲ್ಲ ಕಟ್ತಾ ಇರೋ ಒಂದು ಜಗತ್ತಿದು ಇಟ್ ಇಸ್ ಅ ಫ್ಲಕ್ಸ್ ಹಾಗಾಗಿ ನನಗೆ ನೀನು ಒಂದು ಲಕ್ಷಕ್ಕೆ ನಾನು ಥ್ಯಾಂಕ್ಸ್ ಹೇಳ್ಬೋದಾ ನೀವು ಎಲ್ಲ ಮನಸ್ಸು ಮಾಡಿದ್ರೆ ಹತ್ತು ಲಕ್ಷ ಎಷ್ಟು ಕಾಲ ಬೇಕು ಹಾಂ ಎಷ್ಟು ಜನ ಇದ್ದೀವಿ ನಾಡಿನಲ್ಲಿ ನನಗೊಂದು ಭ್ರಮೆ ಇದ್ದೇ ಇದೆ ಎಲ್ಲ ಕನ್ನಡಿಗರಿಗೂ ನನಗೆ ಗೊತ್ತು ಎಲ್ರಿಗೂ ಎಲ್ಲ ನಟರಿಗಿದ್ದಾಗೆ ಬರಹಗಾರರಿದ್ದಾಗೆ ಈ ಏನು ಶಿಲ್ಪಿಗಳಿಗಿರೋ ಹಾಗೆ ಕಲಾವಿದರುಗಳಿಗಿರೋ ಹಾಗೆ ರೀತಿ ಅಥವಾ ಆರ್ಟಿಸ್ಟ್ಗಳು ಪೇಂಟರ್ಗಳು ರಾಜಕಾರಣಿಗಳು ರಾಜಕಾರಣಿ ಗೊತ್ತೇ ಇದೆ ನೀವು ಒಂದು ಆಗದೇ ಇರ್ಬೋದು ಪ್ರತಿಯೊಬ್ಬ ಕನ್ನಡಿಗೂ ಗೊತ್ತು ಸಿದ್ದರಾಮಯ್ಯನಿಗೆ ನಿನಗ ಒಪ್ಪದೇ ಇರ್ಬೋದು ಪ್ರತಿಯೊಬ್ಬ ಕನ್ನಡಿಗೂ ಗೊತ್ತು ಅದೇ ರೀತಿ ನನಗೂ ಇದೆಯಲ್ವಾ ಸ್ವಲ್ಪ ಬೇಗ ಅದನ್ನು ಒಂದು ಹತ್ತು ಲಕ್ಷ ಮಾಡಿಬಿಟ್ರೆ ನನಗೆ ಭಾಳ ಸಂತೋಷ ಆಗುತ್ತೆ ನಾನು ಬಿಟ್ಬಿಟ್ಟು ನಿಮ್ಮ ಮುಂದೆನೇ ಕೂತಿರ್ತೀನಿ ಯಾವಾಗಲೂ ನಿಮ್ಮ ಜೊತೆ ಮಾತಾಡ್ಕೊಂಡೇ ಕೂತ್ಕೊಂಡ್ಬಿಡ್ತೀನಿ ಓಕೆ ನೋಡಿ ಇದನ್ನು ಎಲ್ಲ ಚೇಂಜ್ ಮಾಡ್ಕೊಂಡಿರೋದು ಕಾರಣ ಏನು ಅಂದರೆ ಟೋಟಲಿ ಕಂಫರ್ಟಬಲ್ ಆಗಿಬಿಡಲಿ ಇವರು ಹೆಚ್ಚು ಮಾತಾಡಿದರೆ ಓಕೆ ಬೆಳಗ್ಗೆಯಿಂದ ಸಾಯಂಕಾಲ ಮಾತಾಡ್ಬೇಕಾ ಒಂದು ಸ್ವಲ್ಪ ಟೈಮ್ ಕೊಟ್ಬಿಡಿ ಎಕ್ಸಸೈಸು ಕೊಟ್ಬಿಡಿ ಸ್ವಲ್ಪ ಇದು ಮಾಡೋಕ್ಕೆ ಟೈಮ್ ಕೊಟ್ಬಿಡಿ ಆಮೇಲೆ ನಿಮ್ಮ ಮುಂದೆ ಕೂತಿರ್ತೀನಿ ಓಕೆ ಎಷ್ಟು ಬೇಗ ಆಗುತ್ತೋ ಸಬ್ಸ್ಕ್ರಿಪ್ಷನ್ ದಯವಿಟ್ಟು ಮಾಡ್ತಾ ಹೋಗಿ ಒಂದು ಹತ್ತು ಲಕ್ಷ ಆಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿ ಅಂತ ಹೇಳಲ್ಲ ಆಮೇಲೆ ಯೋಚನೆ ಮಾಡೋಣ ನೀವು ನಾವು ಕೂತ್ಕೊಂಡು ಓಕೆ